ಇವತ್ತಿನ ವಿಡಿಯೋದೊಳಗೆ ಏಪ್ರಿಲ್ ಚಟ್ನಿ ಮಾಡೋಕ್ಕಿಂತ ಮೊದಲು ಯಾವ ಥರ ನಾವು ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು, ಏನೇನು ಕೆಲಸಗಳನ್ನು ಮಾಡ್ಕೋಬೇಕು, ಗೊಬ್ಬರಗಳು ಯಾವ್ಯಾವ ಹಾಕ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ ಅಂತ. ದ್ರಾಕ್ಷಿ ಕಟಾವು ಆದ ತಕ್ಷಣ ಒಂದು 20 ದಿನ ಆದರೂ ರೆಸ್ಟ್ ಕೊಡೋದು ಮರಿಬೇಡ್ರಿ ಗಿಡಗಳಿಗೆ, ಯಾಕಂದ್ರೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾವೆ, ಕೆಲಸ ಮಾಡಿರ್ತಾವೆ ಗಿಡಗಳು. ಮತ್ತು ಮುಂದಿನ ವರ್ಷದ್ದು ಬೆಳೆ ಚಲೋ ಬರಬೇಕು ಅಂತಂದ್ರೆ ಸ್ವಲ್ಪ ರೆಸ್ಟ್ ಕೊಡಬೇಕು ಅವಕ್ಕೆ. ದ್ರಾಕ್ಷಿ ಕಟ್ ಮಾಡ್ಕೊಳ್ಳೋದು ಆದ ತಕ್ಷಣ ಒಂದು 2 ತಾಸು ಅಥವಾ 3 ತಾಸು ನೀರು ಕೊಡ್ರಿ ಡ್ರಿಪ್ ಒಳಗೆ ಕಂಟಿನ್ಯೂ, ಯಾಕಂದ್ರೆ ನಾವು ಇಷ್ಟು ದಿನ ದ್ರಾಕ್ಷಿ ಹಣ್ಣು ಶುಗರ್ ಟೈಮಲ್ಲಿ ನಾವು ನೀರು ಜಾಸ್ತಿ ಕೊಡಬಾರ್ದು ಅಂಥೇಳಿ ಲಿಮಿಟೆಡ್ ಒಳಗೆ ಕೊಟ್ಟಿರ್ತೀವಿ. ಹಾಗಾಗಿ ಸ್ವಲ್ಪ ಒಂದು 2-3 ತಾಸು ನೀರು ಕೊಡ್ರಿ, ಅದ್ರ ಜೊತೆಗೆ ಒಂದು 4-5 ಲೀಟ್ರ್ ಗೋಮೂತ್ರ ಕೊಡ್ರಿ ಅಥವಾ ಒಂದು 2 ಕಿಲೋ ಯೂರಿಯಾ ಕೊಡ್ರಿ. ಸ್ವಲ್ಪ ನೈಟ್ರೋಜನ್ ಅಂದ್ರೆ ಯೂರಿಯಾ ಸಪ್ಲೈ ಮಾಡ್ದಂಗೆ ಆಗ್ತದೆ ಗಿಡಗಳಿಗೆ. ಇದು ಯಾಕೆ ಸಪ್ಲೈ ಮಾಡಬೇಕು ಅಂತಂದ್ರೆ ಗಿಡಗಳಿಗೆ ಯಾಕೆ ಕೊಡಬೇಕು ಈ ಟೈಮಲ್ಲಿ ಅಂತಂದ್ರೆ ನಾವು ಒಟ್ಟೆ ಕೊಟ್ಟಿರಂಗಿಲ್ಲ. ಇದು ಮೊದಲ ಕಾಯಿ ಚಟ್ನಿ ಆದಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕೊಟ್ಟಿರ್ತೀವಿ, ಆಮೇಲೆ ನಾವು ಬರೀ 0-52-34 ಮತ್ತು 0-50 ಈ ಥರ ಗೊಬ್ಬರ ಕೊಟ್ಟಿರ್ತೀವಿ. ಬರೀ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಎರಡರ ಮೇಲೆ ನಮ್ಮ ಗಮನ ಇರ್ತದೆ, ಯೂರಿಯಾ ನಾವು ಕೊಟ್ಟಿರಲ್ಲ. ಹಾಗಾಗಿ ಸ್ವಲ್ಪ ಯೂರಿಯಾ ಕೊಟ್ಟರೆ ಗಿಡಗಳು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗ್ತವೆ. ಇದ್ರ ಜೊತೆಗೆ ಮತ್ತು ಮುಂದಿನ ಸಲ ಏನು ನೀರು ಬಿಡ್ತಿರಲ್ಲ 2-3 ದಿನ ಬಿಟ್ಟು, ಆವಾಗ ಮತ್ತು ಲಿಕ್ವಿಡ್ ಕಾಂಬಿ ಅಂತ ಸಿಗ್ತಾವೆ, ಒಂದು 2 ಲೀಟ್ರಷ್ಟು ಲಿಕ್ವಿಡ್ ಕಾಂಬಿ ಬಿಡ್ರಿ. ಅದರೊಳಗೆ ಎಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಮಿಕ್ಸ್ ಇರ್ತದೆ, ಇದರಿಂದ ಗಿಡಗಳು ಸ್ಟ್ರೆಸ್ ಫ್ರೀ ಆಗ್ತವೆ. ಹಾಗಾಗಿ ಇದೊಂದು 2-3 ಲೀಟ್ರ್ ಬಿಡೋದು ಒಳ್ಳೆಯದು. ಇಷ್ಟಾದಮೇಲೆ ನಮ್ಮ ರೈತ ಬಾಂಧವರು ಮಾಡಬೇಕಾದ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಕಂಪಲ್ಸರಿ ಮಾಡಿಸ್ರಿ. ವರ್ಷಕ್ಕೆ ಒಂದ್ಸಲ ಆದರೂ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಮಾಡಿಸ್ರಿ. ಇದು ಎಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ, ಆ ನಂಬರ್ಗಳಿಗೆ ಫೋನ್ ಮಾಡಿ ಮಾಡ್ತೀರಿ ಏನಂತ ಕೇಳಿಬಿಟ್ಟು ಹೋಗ್ರಿ. ಆಲ್ಮೋಸ್ಟ್ ಮಾಡ್ತಾರೆ, ನಾವು ಕೇಳಿವಿ. ಇದು ಬಿಜಾಪುರ ಹಿಟ್ಟಿನಹಳ್ಳಿ ಫಾರ್ಮಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿನೂ ಮಾಡ್ತಾರೆ. ಮತ್ತೊಂದು ಅಂದ್ರೆ ಇಲ್ಲಿ ಇಂಡಿ ಒಳಗೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಟೇಷನ್ ರೋಡಿಗೆ ಐತಿ ಅಂತ ಹೇಳ್ಯಾರ. ಅಲ್ಲಿ ಅವ್ರದ್ದು ನಂಬರ್ ಐತಿ, ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಕೇಳಿ ಶ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಹೋಗ್ರಿ. ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಯಾಕೆ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮಗೆ ಗೊತ್ತಾಗಬೇಕಲ್ಲ, ನಾವು ರೈತರಾಗಿ ನಮ್ಮ ಹೊಲದಾಗ ನಮ್ಮ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಅದಾವ, ನಮ್ಮ ನೀರಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಅದಾವ, ಯಾವ್ಯಾವ ಕಡಿಮೆ ಅದಾವ, ಮಣ್ಣಿನೊಳಗೆ ಯಾವ ಕಡಿಮೆ ಅದಾವ, ಯಾವ ಕಡಿಮೆ ಅದಾವ ಅವನ್ನ ಮಾತ್ರ ನಾವು ಸಪ್ಲೈ ಮಾಡೋಕೆ ಕೊಡೋಕೆ ಟ್ರೈ ಮಾಡಬೇಕು. ಇರೋ ಅಂಥವನು ಮತ್ತೆ ಕೊಟ್ಟು ಕೊಟ್ಟು ನಾವು ಖರ್ಚು ಜಾಸ್ತಿ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಪ್ರತಿ ವರ್ಷ ಈ ಟೈಮ್ ವಿಶ್ರಾಂತಿ ಅವಧಿ ಏನು ಇರ್ತದಲ್ಲ, ಇದು ನಾವು ಕಾಯಿ ಚಟ್ನಿ ಮಾಡ್ಕೊಂಡ ಮೇಲೆ ದ್ರಾಕ್ಷಿ ಕಟಾವು ಆದಮೇಲೆ ಏನು ಗಿಡಗಳಿಗೆ ರೆಸ್ಟ್ ಕೊಟ್ಟಿರ್ತೀವಲ್ಲ, ಈ ಟೈಮೊಳಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಮತ್ತು ಇಂಡಿ ಒಳಗೆ ನಾವು ಶ್ಯಾಂಪಲ್ ಕೊಟ್ಟ ಮೇಲೆ ಒಂದು ವಾರಕ್ಕೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ಸುಮ್ಮನೆ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತೀವಲ್ಲ, ಆವಾಗ ಶ್ಯಾಂಪಲ್ ಕೊಟ್ಟು ಬಂದುಬಿಟ್ಟೆವು ಅಂದ್ರೆ ಆರಾಮಾಗಿ ಅವ್ರು ರಿಪೋರ್ಟ್ ರೆಡಿ ಮಾಡಿ ಕೊಡ್ತಾರೆ, ಆಮೇಲೆ ಮತ್ತೊಂದು ಹೊಲಾಗಿ ತೊಗೊಂಡು ಬರ್ಬೋದು. ಈ ಕೃಷಿ ವಿಜ್ಞಾನ ಕೇಂದ್ರಗಳು ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಂತೂ ಇದ್ದೇ ಅದಾವೆ, ಬಟ್ ತಾಲೂಕು ಕೇಂದ್ರಗಳಲ್ಲಿ ಸ್ವಲ್ಪ ಇಲ್ಲದೇ ಇರ್ಬೋದು, ಚೆಕ್ ಮಾಡಿಬಿಟ್ಟು ಹೋಗ್ಬೋದು ನೀವು. ಹೀಗಾಗಿ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಅವಶ್ಯವಾಗಿ ಮಾಡಿರಿ, ಗೌರ್ಮೆಂಟ್ದವರು ಇದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಇದು ಕೃಷಿ ವಿಜ್ಞಾನ ಕೇಂದ್ರಗಳು ಅನ್ನೋದು ಎಲ್ಲ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯವರು ನಡೆಸ್ತಾರೆ, ಇವೆಲ್ಲ ಗೌರ್ಮೆಂಟ್ ಸಂಸ್ಥೆಗಳು. ಹಾಗಾಗಿ ಗೌರ್ಮೆಂಟ್ದವರು ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಕಡ್ಡಾಯ ಮಾಡಿರಿ ಅಂಥೇಳಿ ಅಡ್ವರ್ಟೈಸ್ಮೆಂಟ್ಗಳು ಅದು ಇದು ಎಲ್ಲ ಕೊಟ್ಟಿರ್ತಾರೆ, ಆದರೆ ನಾವು ಮಾಡಿಸಿರಲ್ಲ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ನಮ್ಮ ಚಾನಲ್ ವತಿಯಿಂದ ಇದೊಂದು ಕೆಲಸ ಮಾಡಿಕೊಳ್ರಿ ಅಂಥೇಳಿ.
ಗಿಡಗಳಿಗೆ ರೆಸ್ಟ್ ಯಾವ ಥರ ಕೊಡೋದು ಮತ್ತು ಮಣ್ಣಿನ ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು, ಯಾವ ಥರ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಏಪ್ರಿಲ್ ಚಾಟ್ನಿಗೆ ಯಾವ್ಯಾವ ಗೊಬ್ಬರಗಳನ್ನು ಹಾಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಏಪ್ರಿಲ್ ಚಾಟ್ನಿ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ನಾವು ಕಡ್ಡಿಗಳನ್ನು ರೆಡಿ ಮಾಡ್ಕೊಳ್ಳೋಕೆ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಕಡ್ಡಿಗಳನ್ನು ರೆಡಿ ಮಾಡ್ಕೊಳ್ತೀವಿ, ಓಕೆ. ಅದ್ರ ಜೊತೆಗೆ ನಾವು ಕಡ್ಡಿಗಳ ಒಳಗೆ ಸದೃಢವಾಗಿರುವಂಥ ಗೊನೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಆ ಗೊನೆಗಳು ಸದೃಢವಾಗಿ ನಿರ್ಮಾಣ ಆಗಬೇಕು ಈ ಏಪ್ರಿಲ್ ಚಾಟ್ನಿ ಒಳಗೆ ಕಡ್ಡಿ ಒಳಗೆ ಅಂತಂದ್ರೆ, ನಾವು ಗೊಬ್ಬರಗಳನ್ನು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಎಲ್ಲವನ್ನು ನಾವು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಕೊಟ್ಟೇವಂತಂದ್ರೆ ಮುಂದೆ ನಮಗೆ ಅಕ್ಟೋಬರ್ ಚಾಟ್ನಿ ಒಳಗೆ ನಾವು ಚಾಟ್ನಿ ಮಾಡ್ತೀವಿ, ಗೊನೆಗಳು ಹೊರಗೆ ಬರ್ತಾವಲ್ಲ ಆವಾಗ ಅವು ಕರಗುವಂಥ ಚಾನ್ಸ್ ಆಗಲಿ ಅಶಕ್ತ ಗೊನೆಗಳಾಗಲಿ ನಮಗೆ ಕಾಣಿಸೋದಿಲ್ಲ. ಅದ್ರ ಬದಲಾಗಿ ನಮಗೆ ಫೋರ್ಸ್ಫುಲ್ ಆಗಿರುವಂಥ ಗೊನೆಗಳು ಮತ್ತು ಕರಗೋಕ್ಕೆ ಚಾನ್ಸ್ ಇರದೇ ಇರುವಂಥ ಗೊನೆಗಳು ಸಿಗ್ತಾವೆ. ಚಾಟ್ನಿ ಮಾಡೋದು ಇನ್ನೂ 20 ದಿನ ಮುಂದೆ ಇರುವಾಗಲೇ ಗೊಬ್ಬರಗಳ ನಿಯೋಜನೆ ಮಾಡಿಕೊಳ್ಳ್ರಿ. ಗೊಬ್ಬರಗಳು ಯಾವ್ಯಾವಪ್ಪ ಅಂತಂದ್ರೆ 10 26 26, ಇದು 50 kg ಕೊಡ್ರಿ ಒಂದು ಎಕರೆಗೆ. ಇದರೊಳಗೆ ಏನೇನು ಇರ್ತದಪ್ಪ ಅಂತಂದ್ರೆ NPK 10% ನೈಟ್ರೋಜನ್, 26% ಫಾಸ್ಫರಸ್ ಮತ್ತು 26% ಪೊಟ್ಯಾಶ್ ಇರ್ತದೆ. ಇದರೊಳಗೆ ನಾವು ಇದು 10 26 26 ಕೊಡೋದ್ರಿಂದ ನಮಗೆ ನೈಟ್ರೋಜನ್ ಕಡಿಮೆ ಪ್ರಮಾಣದಾಗ ಸಿಗ್ತದೆ ಮತ್ತು ಫಾಸ್ಫರಸ್ ಪೊಟ್ಯಾಶ್ ಅಂತೂ ನಮಗೆ ಸಿಗಲೇಬೇಕು ಗೊನೆಗಳು ನಿರ್ಮಾಣ ಆಗಬೇಕು ಅಂತಂದ್ರೆ. ಹಂಗಾಗಿ ಇದು ಒಳ್ಳೆ ಗೊಬ್ಬರ ಅಂತ ಹೇಳ್ಬೋದು. ನೈಟ್ರೋಜನ್ ಹೆಚ್ಚಿಗೆ ಕೊಡೋಕ್ಕೆ ಹೋಗಬೇಡ್ರಿ ಯಾರು. ಅಮೋನಿಯಂ ಸಲ್ಫೇಟ್, ಇದರೊಳಗೆ 21% ನೈಟ್ರೋಜನ್ನ ಮತ್ತು 24% ಸಲ್ಫರ್. ಸಲ್ಫರ್ನು ಸಿಗ್ತದೆ ನಮಗೆ, ನೈಟ್ರೋಜನ್ ಸಿಗ್ತದೆ. 10 26 26 ಒಳಗೆ ನಮಗೆ ನೈಟ್ರೋಜನ್ ಕಡಿಮೆ ಸಿಕ್ಕಿತ್ತಲ್ಲ, ಇದರೊಳಗೆ 21% ಸ್ವಲ್ಪ ಹೆಚ್ಚಿಗೆ ಸಿಗ್ತದೆ. ಇದೊಂದು 50 kg ಬ್ಯಾಗ್. ನೆಕ್ಸ್ಟ್ 0050, ಇದೊಂದು 25 kg ಸಾಕಾಗುತ್ತೆ. ಯಾಕಂತಂದ್ರೆ ನಾವು ಶುಗರ್ ಬಂದಿಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಬಿಟ್ಟಿರ್ತೀವಲ್ಲ, ಅದು ಇನ್ನೂ ನಮ್ಮ ಗಿಡಗಳೊಳಗೆ ಸ್ಟಾಕ್ ಇರ್ತದೆ. ಹಂಗಾಗಿ ಇದೊಂದು 25 kg ಬಿಡ್ರಿ. ಇದರೊಳಗೆ 17.5% ಸಲ್ಫರ್ ಸಿಗ್ತದೆ. ನೆಕ್ಸ್ಟ್ ಮ್ಯಾಗ್ನೀಷಿಯಂ ಸಲ್ಫೇಟ್, ಇದರೊಳಗೆ 9.5% ಮ್ಯಾಗ್ನೀಷಿಯಂ ಮತ್ತು 12% ಸಲ್ಫರ್ ಸಿಗ್ತದೆ. ಇದೊಂದು 25 kg ಪ್ರತಿ ಎಕರೆಗೆ. ನೆಕ್ಸ್ಟ್ ಸಿಂಗಲ್ ಸೂಪರ್ ಫಾಸ್ಫೇಟ್, ಇದರೊಳಗೆ ಫಾಸ್ಫರಿಕ್ ಆ್ಯಸಿಡ್ 4% ಮತ್ತು ವಾಟರ್ ಸಾಲ್ಯುಬಲ್ ಫಾಸ್ಫೇಟ್ 14%, ಅಗೇನ್ ಸಲ್ಫರ್ ಸಿಗ್ತದೆ ಇದರೊಳಗೆ 11%. ಈ ಥರ ಸಿಗ್ತದೆ. ಇದು ಪೌಡ್ರ್ ಫಾರ್ಮ್ ಒಳಗೆ ಹಾಕೋದು ಭಾಳ ಒಳ್ಳೆಯದು. ಬೇಗ ಕರಗಿ ಆಲ್ರೆಡಿ ಕರಗಿರ್ತದೆ, ಅದು ಬೇಗ ನಮ್ಮ ಗಿಡಗಳಿಗೆ ಸಿಗೋಕೆ ಸ್ಟಾರ್ಟ್ ಆಗಿರ್ತದೆ. ಇದು ಪ್ರತಿ ಎಕರೆಗೆ 150 to 200 kg ಹಾಕಬೇಕು. ಇಷ್ಟು ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ಡ್ರಿಪ್ ಕೆಳಗೆ ನೀರು ಬೀಳೋ ಜಾಗದಲ್ಲಿ ಹಾಕ್ರಿ. ಇದರ ಜೊತೆಗೆ ಯೂರಿಯಾ ಮಿಕ್ಸ್ ಮಾಡೋದು ಒಳ್ಳೆಯದಲ್ಲ. ಅದ್ರ ಬದಲಾಗಿ ನಾವು 10 26 26 ಗೊಬ್ಬರ ಕೊಟ್ಟಿದ್ದೇವಲ್ಲ, ಅದರೊಳಗೆ ಯೂರಿಯಾ 10% ಸಿಗ್ತದೆ. ಮತ್ತು ನಾವು ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಿದ್ದೀವಿ, ಅದರೊಳಗೂ 21% ಯೂರಿಯಾ ಸಿಗ್ತದೆ. ಡೈರೆಕ್ಟ್ ಯೂರಿಯಾ ಯೂಸ್ ಮಾಡಬಾರ್ದು ಅಂತಲೇ ಈ ಗೊಬ್ಬರಗಳನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು DAP ಕೆಲವೊಬ್ಬರು ಯೂಸ್ ಮಾಡ್ತಾರೆ. DAP ಒಳಗೆ ಏನು ಸಿಗ್ತದಲ್ಲ ಅದು 10 26 26 ಒಳಗೆ ಸಿಗ್ತದೆ. ಹಾಗಾಗಿ ನಾವು DAP ಬದಲಾಗಿ 10 26 26 ಯೂಸ್ ಮಾಡ್ಕೊಂಡಿವಿ. ಯಾಕಂದರೆ DAP ಒಳಗೆ 18 46 0 ಇರ್ತದೆ, ಅಂದರೆ ಪೊಟ್ಯಾಶ್ ಇರೋದಿಲ್ಲ ಅದರಲ್ಲಿ. ಈ 10 26 26 ಒಳಗೆ 3 ಘಟಕಗಳು ಇರ್ತಾವೆ ಅಂಥೇಳಿ ನಾವು ಅದನ್ನು ಬಿಟ್ಟು ಅವಾಯ್ಡ್ ಮಾಡಿ 10 26 26 ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮತ್ತು ಇದ್ರ ಜೊತೆಗೆ ಸಲ್ಫರ್ ಸಪ್ರೇಟಾಗಿ ಸಲ್ಫರ್ ಕೊಡೋದು ಬೇಡ. ಯಾಕಂತಂದ್ರೆ ಸಲ್ಫರ್ ನಮಗೆ 0050 SOP ಹಾಕ್ತೀವಲ್ಲ 25 kg, ಅದರೊಳಗೂ ಸಲ್ಫರ್ 17.5% ಸಿಗ್ತದೆ. ಅಮೋನಿಯಂ ಸಲ್ಫೇಟ್ ಒಳಗೂ 24% ಸಿಗ್ತದೆ. ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಒಳಗೆ 11% ಸಲ್ಫರ್ ಸಿಗ್ತದೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಒಳಗೂ 11% ಸಲ್ಫರ್ ಸಿಗ್ತದೆ. ಹೀಗಾಗಿ ನಾವು ಸಪ್ರೇಟಾಗಿ ಸಲ್ಫರ್ಗೆ ಖರ್ಚು ಮಾಡೋದು ಬೇಡ. ಇಲ್ಲಿ ಖರ್ಚು ಉಳಿತಾಯ ಮಾಡೋದು ಭಾಳ ಒಳ್ಳೆಯದು. ನಾವು ಇಲ್ಲಿ ಸಲ್ಫರ್ ಮತ್ತು DAP ಎರಡರನ್ನ ನಾವು ಅವಾಯ್ಡ್ ಮಾಡಿ ಅದ್ರ ಖರ್ಚು ಕಾಸ್ಟ್ ಸೇವಿಂಗ್ ಮಾಡ್ತಾ ಇದ್ದೀವಿ. ಇಷ್ಟಾದಮೇಲೂ ನಿಮಗೆ ಸಲ್ಫರ್ ಹಾಕಲೇಬೇಕು ಅಂತ ಅನ್ನಿಸ್ತಿತ್ತಂದ್ರೆ ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಬೇಡ್ರಿ ಗೊಬ್ಬರಗಳ ಜೊತೆ.
ಡ್ರಿಪ್ನಾಗ ಬಿಡುವಂಥ ವಾಟರ್ ಸೊಲ್ಯೂಬಲ್ ಸಲ್ಫರ್ 90 ಅಂತ ಸಿಗ್ತದೆ, ಅದೊಂದು 2-3 ಕೆ ಜಿ ಒಂದು ಟೈಮಿಗೆ ಒಂದು 1.5 ಕೆ ಜಿ ಅಷ್ಟು ಡ್ರಿಪ್ ಒಳಗೆ ಬಿಟ್ರೆ ಸಾಕಾಗ್ತದೆ ಅಷ್ಟೇ, ಒಂದು 400-500 ರೂಪಾಯಿ ಖರ್ಚೊಳಗೆ. ನಾವು 20-30 ಕೆ ಜಿ ಸಲ್ಫರ್ ಹಾಕೋಕ್ಕಿಂತ ಈ ಥರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಇಷ್ಟು ಗೊಬ್ಬರಗಳು ಕೊಟ್ಟಿದ್ದೀವಲ್ಲ ನಾವು, ಇದರೊಳಗೆ ನೈಟ್ರೋಜನ್ ಪ್ರಮಾಣ ನಾವು ಅತ್ಯಂತ ಕಡಿಮೆ ಕೊಟ್ಟಿದ್ದೀವಿ. ಯಾಕೆ ಇಷ್ಟೊಂದು ಕಡಿಮೆ ಕೊಟ್ಟಿವಿ ಅಂತಂದ್ರೆ, ನಾವು ಮುಂದೆ ಶೇಂಡಾ ಬೆಳವಣಿಗೆ ಕಡ್ಡಿ ಬೆಳವಣಿಗೆ ಸಿಕ್ಕಾಪಟ್ಟೆ ಸ್ಪೀಡ್ ಆಯಿತು ಅಂದ್ರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಸ್ಲೋ ಮಾಡೋಕ್ಕೆ ಲಿವೋಷಿನ್ ಆಗಲಿ ಟಿಲ್ಟ್ ಆಗಲಿ ಉಪಯೋಗ ಮಾಡೋಕ್ಕೆ ಹೋಗ್ತೀವಿ. ಅದ್ರ ಬದಲು ನಾವು ನೈಟ್ರೋಜನ್ ಕಡಿಮೆ ಕೊಟ್ಟು ಸ್ಲೋ ಆಗಿ ಬೆಳವಣಿಗೆ ಮಾಡೋಣ. ಸ್ಲೋ ಆಗಿ ಬೆಳವಣಿಗೆ ಮಾಡೋದ್ರಿಂದ ನಮ್ಗೆ ಕಡ್ಡಿ ಒಳಗೆ ಸೂಕ್ಷ್ಮ ಗೊನೆಗಳ ನಿರ್ಮಾಣ ಅತ್ಯಂತ ದಷ್ಟಪುಷ್ಟವಾಗಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗೊನೆ ಕರಗುವುದಾಗಲಿ ಮತ್ತು ವೀಕ್ ಗೊನೆಗಳಾಗಲಿ ಈ ಥರ ಬರೋ ಚಾನ್ಸ್ ಕಡಿಮೆ ಇರ್ತದೆ. ಹಾಗಾಗಿ ನಾವು ಈ ಥರ ಯೂಸ್ ಮಾಡ್ಕೋಬೇಕು ನೈಟ್ರೋಜನ್ನ. ಮತ್ತು ನೈಟ್ರೋಜನ್ ನಮಗೆ ಗಾಳಿ ಒಳಗೆ ಸಿಕ್ಕಾಪಟ್ಟಿ ಸಿಗ್ತದೆ. ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ನೈಟ್ರೋಜನ್ ಭಾಳಷ್ಟು ಗಾಳಿ ಒಳಗೆ ಸಿಗ್ತದೆ. ಮತ್ತು ನಾವು ಇದ್ರ ಜೊತೆಗೆ ಡೈರೆಕ್ಟ್ ಯೂರಿಯಾ ಕೊಡೋಗಿಂತ ನಾವು ಗೋಮೂತ್ರ ಒಂದು 4-5 ಲೀಟ್ರ್ ಗೋಮೂತ್ರ ಒಂದು 15 ದಿನಕ್ಕೊಮ್ಮೆ 4-5 ಲೀಟ್ರ್ ಗೋಮೂತ್ರ ಕೊಟ್ಕೊಂಡು ಹೋದೇವು ಅಂದ್ರೆ ಇದರಿಂದ ನೈಟ್ರೋಜನ್ ಸಿಗ್ತದೆ. ಮತ್ತು ನಾವು ಸಗಣಿ ಗೊಬ್ಬರ ಆಗಲಿ ಅಥವಾ ಕುರಿ ಗೊಬ್ಬರ ಆಗಲಿ ಹಾಕ್ತೀವಲ್ಲ ಅದರಿಂದ ನೈಟ್ರೋಜನ್ ಸಿಗ್ತದೆ. ಈ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ರಾಸಾಯನಿಕ ಗೊಬ್ಬರ ಹಾಕಿದ ಮೇಲೆ ಎಕರೆಗೆ 1-2 ಟೇಲರ್ನಷ್ಟು ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಹಾಕ್ಕೋಬೇಕು. ಇಷ್ಟು ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಆಯಿತು, ನೀರಿನ ವ್ಯವಸ್ಥೆ ಇಲ್ಲ, ನೀರು ಕಡಿಮೆ ಅದಾವೆ ನಮ್ಮಲ್ಲಿ, ನೀರು ಸಾಕಾಗಲ್ಲ ಅಂತ ಅನಿಸಿತ್ತಂದ್ರೆ ನೀವು ರೌದಿದು ಮಲ್ಚಿಂಗ್ ಈ ಕಬ್ಬಿನ ರೌದಿದು ಮಲ್ಚಿಂಗ್ ಅಥವಾ ಹಳೆಯದು ಚಗಳ ಏನಾದರೂ ನಿಮ್ಮ ಹತ್ರ ಇದ್ರೆ ಮೆಕ್ಕೆಜೋಳದು ಕಣಿಕೆ ಅಥವಾ ಯಾವುದೋ ಸಜ್ಜೆ ಕಣಿಕೆ ಎಲ್ಲ ನಮ್ಮಲ್ಲಿ ಸಿಗ್ತಾವಲ್ಲ ಅದರಿಂದ ಮಲ್ಚಿಂಗ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಈ ಥರ ಮಲ್ಚಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಭೂಮಿ ಮೃದು ಆಗ್ತದೆ, ಜೊತೆಗೆ ಬೇರುಗಳಿಗೆ ಒಂಥರ ಏರ್ ಕಂಡೀಷನ್ ಆಗೋ ಥರ ಸಿಕ್ಕಾಪಟ್ಟೆ ಕೂಲಾಗಿರ್ತದೆ. ಮತ್ತು ನೀರು ಹೆಚ್ಚು ಬೇಕಾಗಿರಲ್ಲ, 2-3 ದಿನಕ್ಕೊಮ್ಮೆ 1 ತಾಸು ಡ್ರಿಪ್ ಒಳಗೆ ನೀರು ಕೊಟ್ಟರು ಸಾಕಾಗ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇದು ನಾವೇನು ರೌದಿ ಅದು ಹಾಕಿರ್ತೀವಲ್ಲ ಇವು ನೆಕ್ಸ್ಟ್ ಈಗ ಸದ್ಯಕ್ಕೆ ನಾವು ಹಾಕಿದ್ದೇವೆ ಅಂದ್ರೆ ನೆಕ್ಸ್ಟ್ ನಾವು ಕಡ್ಡಿ ಚಾಟ್ನಿ ಮಾಡ್ತೀವಲ್ಲ ನೆಕ್ಸ್ಟ್ ಅಕ್ಟೋಬರ್ ಚಾಟ್ನಿ ಆ ಟೈಮಿನೊಳಗೆ ಇವು ಎಲ್ಲ ಕೊಳೆತು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಥರ ಆಗಿರ್ತದೆ. ಇಷ್ಟು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಬೋರ್ಡೋ ಸಿಂಪರಣೆ ತೊಗೋಬೇಕು. ಇನ್ನು ಚಾಟ್ನಿ ಮಾಡೋದು ಒಂದು 2-3 ದಿನ ಇರುವಾಗಲೇ ಒಂದು ಬೋರ್ಡೋ ಸಿಂಪರಣೆ ತೊಗೋಬೇಕು. ಇದು ಯಾಕೆ ತೊಗೋಬೇಕಂತಂದ್ರೆ ನಾವು ನಮ್ಮ ಪ್ಲಾಟ್ ಒಳಗೆ ಮುಂಚೆ ಡಾವಣಿ ಆಗಲಿ ಕರ್ಪ ಆಗಲಿ ಕಾಣಿಸ್ಕೊಂಡಿತ್ತಂದ್ರೆ ಅದರ ಅಂಶಗಳು ಎಲ್ಲಾದರೂ ಉಳ್ಕೊಂಡಿರ್ತಾವೆ, ಇವನ್ನೆಲ್ಲ ನಾವು ನಾಶ ಮಾಡಬೇಕು. ನೆಕ್ಸ್ಟ್ ಬೇಗ ಅಟ್ಯಾಕ್ ಆಗದೆ ಇರೋ ಥರ ಮಾಡ್ಕೋಬೇಕು ಅಂತಂದ್ರೆ ಈಗಲೇ ನಾವು ಸ್ವಲ್ಪ ಉಪಾಯ ಯೋಜನೆಗಳನ್ನು ಏನರ ಮಾಡ್ಕೋಬೇಕು. ಅದರ ಸಲುವಾಗಿ ನಾವು ಬೋರ್ಡೋ ಸಿಂಪರಣೆ ತೊಗೋಬೇಕು. ಇದರೊಳಗೆ 200 ಲೀಟ್ರ್ ನೀರಿಗೆ ಜಿಂಕ 100 ಗ್ರಾಮ, ಇದ್ರ ಜೊತೆಗೆ ತುತ್ಯ 1 ಕೆ ಜಿ, ಮತ್ತು ಸುಣ್ಣ 1 ಕೆ ಜಿ, ಮತ್ತು ಇದ್ರ ಜೊತೆಗೆ ಸಲ್ಫರ್ 500 ಗ್ರಾಮ್, ಈ ಥರ ಎಲ್ಲ ಸೇರಿಸ್ಕೊಂಡು ಒಂದು ಬೋರ್ಡೋ ತಯಾರು ಮಾಡಿಕೊಂಡು ಇದು ಸಿಂಪರಣೆ ತೊಗೋಬೇಕು. ಇಷ್ಟೆಲ್ಲ ಆದಮೇಲೆ ಚಾಟಣಿಗಿಂತ 3 ದಿನ ಮೊದಲು ಡ್ರಿಪ್ ಒಳಗೆ ಜಾಸ್ತಿ ನೀರು ಕೊಡಬೇಕು. ಮತ್ತು ನೀರಿನ ಜೊತೆ ಕ್ಯಾಲ್ಸಿಯಂ ನೈಟ್ರೇಟ್ 5 ಕೆ ಜಿಯಷ್ಟು ಕೊಡಬೇಕು. ಇದರಿಂದ ಬಿಳಿ ಬೇರಿನ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಇದು ಬಿಳಿ ಬೇರಿನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಂದ್ರೆ ಮ್ಯಾಲೆ ನಮಗೆ ಚಾಟ್ನಿ ಆದಮೇಲೆ ಚಿಗುರು ಅತಿ ಬೇಗ ಬರೋಕ್ಕೆ ಹೆಲ್ಪ್ ಮಾಡ್ತದೆ ಇದು. ಇಷ್ಟು ಮಾಡ್ಕೊಂಡ್ಮೇಲೆ ಚಾಟ್ನಿ ಮಾಡಿದ ದಿನ ಆಗಲಿ ಅಥವಾ ಆ ಥರ ನೆಕ್ಸ್ಟ್ ದಿನ ಆಗಲಿ ನಾವು ಡ್ರಿಪ್ ಒಳಗೆ ರೆಕ್ಸ್ ಗೋಲ್ಡ್ ಅಂತೇಳಿ ರೂಟ್ ಸಿಗ್ತದಲ್ಲ ಅದನ್ನು 1 ಕೆ ಜಿಯಷ್ಟು ಡ್ರಿಪ್ ಒಳಗೆ ಬಿಡುವುದು. ಇದರಿಂದ ಕೂಡ ಸೂಕ್ಷ್ಮ ಪೋಷಕಾಂಶಗಳು ಸಪ್ಲೈ ಮಾಡ್ದಂಗೆ ಆಗ್ತದೆ ಮತ್ತು ಬಿಳಿ ಬೇರಿನ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಈ ಗೊಬ್ಬರಗಳನ್ನು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡ್ಕೋಬೇಕಂತಂದ್ರೆ ಡ್ರಿಪ್ ಒಳಗೆ ಫಾಸ್ಫರಿಕ್ ಆ್ಯಸಿಡ್ 1-1.5 ಲೀಟರ್ನಷ್ಟು ಪ್ರತಿ ಎಕರೆಗೆ ಡ್ರಿಪ್ ಒಳಗೆ ಬಿಡಬೇಕು. ಇದರಿಂದ ಡ್ರಿಪ್ನೂ ಕ್ಲೀನ್ ಆಗ್ತದೆ, ಜೊತೆಗೆ ನಮ್ಮ ಬೇರುಗಳು ನೆಕ್ಸ್ಟ್ ಹೊಸ ಬಿಳಿ ಬೇರುಗಳಾಗಲಿ ಹೊಸ ಬೇರುಗಳಾಗಲಿ ಬಿಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಇದು ಗೊಬ್ಬರಗಳನ್ನು ಹಾಕೋಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ಮೇಲೆ
ಒಂದು ಕಣ್ಣು ಇಟ್ಕೊಂಡು ಚಾಟ್ನಿ ಮಾಡ್ಕೊಳ್ತೀವಿ. ಇದಾದಮೇಲೆ ಪೇಸ್ಟ್ ಯಾವ ಥರ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಒಂದು ಲೀಟ್ರ್ ನೀರಿಗೆ ಹೈಡ್ರೋಜನ್ ಸೈನಾಮೈಡ್ ಇದು 30 ml, ಒಂದು ಲೀಟ್ರ್ ನೀರಿಗೆ 30 ml, ಇದರ ಜೊತೆಗೆ M45 ಒಂದು ಲೀಟ್ರ್ ನೀರಿಗೆ 5 ಗ್ರಾಮ್, ಮತ್ತು 13045 ಇದು ಕೂಡ ಒಂದು ಲೀಟ್ರ್ ನೀರಿಗೆ 5 ಗ್ರಾಮ್, ಈ ಥರ ಸೇರಿಸಿ ಪೇಸ್ಟ್ ತಯಾರು ಮಾಡ್ಕೋಬೇಕು. ಇಷ್ಟು ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದೊಳಗೆ ಚಾಟ್ನಿ ಮಾಡಿದ ಮೊದಲನೇ ದಿನದಿಂದ ಯಾವ ಗೊಬ್ಬರ ಬಿಡಬೇಕು, ಒಂದೇ ಸಮನಾಗಿ ಪ್ಲಾಟ್ ಒಡೆದು ಬರಲಿಕ್ಕೆ ಏನೇನು ಔಷಧಗಳು ಗೊಬ್ಬರಗಳು ಏನೇನು ನಿಯೋಜನೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಾಗ April 1 ಹಿಡಿದು, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಚಾಟ್ನಿಗಳು ಏಪ್ರಿಲ್ ತಿಂಗಳಲ್ಲೇ ಆಗೋದ್ರಿಂದ April 1 ಟೈಮ್ ಟು ಟೈಮ್ ವಿಡಿಯೋಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಖರ ಮತ್ತು ರೈತಪರ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಅಗ್ರಿ ಸರ್ವಿಸಸ್ ಯೂಟ್ಯೂಬ್ ಚಾನಲ್.